ಕುಮಾರಣ್ಣರಿಂದ ದೀಪ ಬೆಳಗಿಸೋದು. ಕುಮಾರಣ್ಣರು ಮತ್ತು ಇಬ್ರಾಹಿಂ ಸಾಹೇಬರು, ಗಂಗಾಧರ್, ಅಶೋಕ್ ಎಲ್ಲ ಸೇರಿ ನಮ್ಮ ಲಿಂಗೇಶ್ ಇರ್ಬೋದು, ಬಂಡಪ್ಪನವ್ರು ಇರ್ಬೋದು, ರಂಗನಾಥ್ ಅವರು, ಡಿ ಸಿ ಸಿ ಬ್ಯಾಂಕ್ ನಾಗರಾಜ್ ಅವರು, ಬಾಲಕೃಷ್ಣ ಅವರು, ಸಿ ಎನ್ ಬಾಲಕೃಷ್ಣ ಅವರು ಬಂದಿದ್ದಾರೆ, ಪುಟ್ಟಸಮ್ಮಣ್ಣರಿದ್ದಾರೆ, ನಮ್ಮ ಜಿಲ್ಲಾ ಇದು ಎಮ್ ಎಲ್ ಸಿ ನಿಂತಂಥ ನಮ್ಮ ಕ್ಯಾಂಡಿಡೇಟ್ ರಾಮು ಅವರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಮಾಡಿ. ಅದ್ರ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರು ಡೈನಾಮಿಕ್ ಭೋಜೇಗೌಡರಿದ್ದಾರೆ. ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಕುಮಾರಣ್ಣ ಅವರು ಆಗಮಿಸಿದ್ದಾರೆ, ಹರ್ಷೋದ್ಗಾರದೊಂದಿಗೆ ಬರ್ಮಾಡ್ಕೊಳ್ಳಲಾಗಿದೆ. ಈ ಭಾಗದಲ್ಲಿ ಸದಾ ಜೆಡಿಎಸ್ ನ ಕಹಳೆಯೇ ಮೊಳಗತ್ತೆ. ಜೆಡಿಎಸ್ ನ ಜ್ಯೋತಿ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಉರಿತನೇ ಇರುತ್ತೆ ಅನ್ನೋದಾದ್ರೆ ಜೋರಾಗಿ ಹೇಳಿ, ಜೆಡಿಎಸ್ ಜೆಡಿಎಸ್. ರೈತರ ಪರವಾದಂತಹ ಸರ್ಕಾರ, ಬಡವರ ದೀನ ದಲಿತರಿಗೆ ಕಿವಿ ಕೊಡುವಂತಹ ಸರ್ಕಾರ ಬೇಕು ಅನ್ನೋ ಮನಸ್ಥಿತಿ ಇರುವಂಥವ್ರು ಖಂಡಿತವಾಗ್ಲೂ ಜೆ ಡಿ ಎಸ್ ಜೊತೆಗೆ ಇರ್ತಾರೆ ಎಂದೆನ್ನುತ್ತಾ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ಅಲ್ಪಸಂಖ್ಯಾತರ, ದಯವಿಟ್ಟು ಸ್ಟೇಜ್ ಮೇಲಿದ್ದವರು ದಯವಿಟ್ಟು ತಳಗಡೆ ಇಳಿದೇ ಹೋದರೆ ನಾನು 4 ಗಂಟೆಗೆ ಇಲ್ಲಿಂದ ಹೊರಡಲೇಬೇಕು. ಬೈಲಮಂಗಲಕ್ಕೆ ನಾನು ಹೋಗಬೇಕಾಗಿದೆ, ಮತ್ತೆ ಬೆಳಗಾವಿ ಜಿಲ್ಲೆಗೆ. ಸ್ಟೇಜಲ್ಲಿ ಓಡಾಡಿರಲ್ಲ, ದಯವಿಟ್ಟು ಹೋಗ್ತಿರೋ ಆ ಕಡೆ. ಕಾರ್ಯಕರ್ತರು ಇಂಥ ದೊಡ್ಡ ಸಭೆ ಮಾಡಿ ಅಲ್ಲೆಲ್ಲ ಪುಣ್ಯಾತ್ಮರು ಕೂತಿದ್ದಾರೆ ಎಲ್ಲ ಸೈಲೆಂಟಾಗಿ. ನಾನು 4 ಗಂಟೆಗೆ ಬಿಡಲೇಬೇಕಾಗಿದೆ ಇಲ್ಲಿಂದ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಣ್ಣ ಬರೋಣ. ಇಬ್ರಾಹಿಂ ಸಾಹೇಬ್ರೆ, ಇಬ್ರಾಹಿಂ ಸಾಹೇಬ್ರು ನಮ್ಮ ರಾಜ್ಯದ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.